ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲಿ ನಾನು ಒಂದು ಬ್ಯೂಟಿಫುಲ್ ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ದೀನಿ. ಸೊ ಈಗಾಗಲೇ ನಿಮ್ಗೆ ತಂಬ್ಲೈನ್ ನೋಡಿ ಅರ್ಥ ಆಗಿರುತ್ತೆ. ಹೌದು, ನಾನು ಇವತ್ತು ರೆಡ್ ಬಾಟಮ್ ಜಿಂಜರ್ ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ಈ ಒಂದು ಪ್ಲಾಂಟ್ ನ ಯಾವ ರೀತಿ ಕೇರ್ ಮಾಡ್ಬೇಕು, ಪ್ರಾಪಗೇಷನ್ ಯಾವ ರೀತಿ ಮಾಡ್ಬೇಕು, ಫರ್ಟಿಲೈಸೇಷನ್ ಅವಶ್ಯಕತೆ ಇದೆಯಾ, ಹಾಗೆ ಸನ್ಲೈಟ್ ರಿಕ್ವೈರ್ಮೆಂಟ್ ಎಷ್ಟು ಅನ್ನೋದನ್ನ ನಾನು ಈ ವಿಡಿಯೋಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ನೋಟಿಫಿಕೇಶನ್ ನಿಮ್ಗೆ ಈಸಿ ಆಗಿ ಬರಬೇಕು ಅಂತಂದ್ರೆ ಆಪ್ಷನ್ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಈಸಿ ಆಗಿ ತಲುಪುತ್ತೆ. ರೆಡ್ ಜಿಂಜರ್ ಪ್ಲಾಂಟ್, ಸೊ ಈ ಒಂದು ಪ್ಲಾಂಟ್ ನ ನಾವು ಹೆಚ್ಚಾಗಿ ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ನೋಡಬಹುದು. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾನೇ ರೇರ್. ಸೊ ನೆಕ್ಸ್ಟ್ ಈ ಒಂದು ಗಿಡದ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಗಿಡವನ್ನ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಮ್ಮ ಗಾರ್ಡನ್ ಅಲ್ಲಿ ಮೇಂಟೈನ್ ಮಾಡಬಹುದು. ಸೊ ಯಾರಾದ್ರೂ ನಮ್ಮ ಗಾರ್ಡನ್ ಗೆ ಹೊಸದಾಗಿ ವಿಸಿಟ್ ಮಾಡಿದಾಗ ಸೊ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಿಲ್ಲುತ್ತೆ. ಸೊ ಈ ಒಂದು ಗಿಡದಲ್ಲಿ ಈ ಒಂದು ಬಲ್ಬ್ ತರ ಕಾಣಿಸ್ತಿದಲ್ಲ, ಸೊ ಇದು ಒಂದು ಫ್ರೂಟ್. ಸೊ ಇದರ ಸುತ್ತ ಬರುವಂತಹದ್ದು ಫ್ಲವರ್ಸ್. ಸೊ ಎಲ್ಲೋ ಲೀವ್ಸ್ ಆಗಿ ನಮ್ಗೆ ಏನ್ ಕಾಣ್ತಿದೆ, ಇದೆಲ್ಲ ಫ್ಲವರ್ಸ್. ಸೊ ಈ ಒಂದು ಪ್ಲಾಂಟ್ ಸಮ್ಮರ್ ಅಲ್ಲಿ ಹೆಚ್ಚಾಗಿ ಬ್ಲೂಮಿಂಗ್ ಇರುತ್ತೆ. ಹಾಗೆ ಸನ್ಲೈಟ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಪ್ಲಾಂಟ್ ಗೆ ಸನ್ಲೈಟ್ ತುಂಬಾನೇ ಕಮ್ಮಿ ಕೊಡ್ಬೇಕಾಗುತ್ತೆ. ಇನ್ಡೈರೆಕ್ಟ್ ಸನ್ಲೈಟ್ ನ ಇಷ್ಟಪಡುತ್ತೆ. ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಈ ಒಂದು ಲೀವ್ಸ್ ಏನಿರುತ್ತೆ ಬೇಗ ಬರ್ನ್ ಆಗಿ ಗಿಡ ಹಾಳಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಸನ್ಲೈಟ್ ನ ಅವಾಯ್ಡ್ ಮಾಡಬೇಕು. ಸೊ ಆಫ್ಟರ್ನೂನ್ ಸನ್ಲೈಟ್ ಏನಿದೆ, ಸೊ ಇದನ್ನ ನಾವು ಪ್ರಿಫರ್ ಮಾಡಬಹುದು. 2 to 4 o'clock ವರ್ಗೂ ಬರುವಂತಹ ಸನ್ಲೈಟ್ ಇದಕ್ಕೆ ಒಳ್ಳೇದು. ಸೊ ನೆಕ್ಸ್ಟ್ ಈ ಒಂದು ಗಿಡದ ವಾಟರಿಂಗ್ ವಿಚಾರ ಮಾತಾಡೋದಾದ್ರೆ, ಈ ಒಂದು ಗಿಡ ಹೆಚ್ಚಾಗಿ ಮಾಯಿಶ್ಚರ್ ಆಗಿ ಇರೋದಕ್ಕೆ ಇಷ್ಟಪಡುತ್ತೆ. ಸೊ ನೆಕ್ಸ್ಟ್ ಈ ಒಂದು ಗಿಡದ ಸಾಯಿಲ್ ಮಿಕ್ಸ್ಚರ್ ಬಗ್ಗೆ ಮಾತಾಡೋದಾದ್ರೆ, ವೆಲ್ ಡ್ರೈನ್ ಸಾಯಿಲ್ ಮಿಕ್ಸ್ಚರ್ ಆಗಿರ್ಬೇಕು. ಹಾಗೆ ಈ ಒಂದು ಗಿಡ ಹೆಚ್ಚು ಮಾಯಿಶ್ಚರ್ ನ ಇಷ್ಟಪಡುತ್ತೆ. ಸೊ ನಾವು ಸಾಯಿಲ್ ಮಿಕ್ಸ್ಚರ್ ಮಾಡುವಾಗ ಇದರಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಮನೆಯಲ್ಲೇ ನಾವು ತಯಾರ್ ಮಾಡುವಂತಹ ಕಂಪೋಸ್ಟ್ ನ ನಾವು ಇದಕ್ಕೆ ಯೂಸ್ ಮಾಡಬಹುದು. ಸೊ ಪಾಟಿಂಗ್ ಮಿಕ್ಸ್ ಮಾಡುವಾಗ ಇದನ್ನೆಲ್ಲ ಬಳಸಿ ನಾವು ಪಾಟಿಂಗ್ ಮಿಕ್ಸ್ ಮಾಡೋದ್ರಿಂದ ಈ ಒಂದು ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ಈ ಒಂದು ಗಿಡದ ವಾಟರಿಂಗ್ ವಿಚಾರ ಮಾತಾಡೋದಾದ್ರೆ, ಈ ಒಂದು ಗಿಡ ಹೆಚ್ಚಾಗಿ ಮಾಯಿಶ್ಚರ್ ನ ಇಷ್ಟಪಡುತ್ತೆ. ಸೊ ರೆಗ್ಯುಲರ್ ವಾಟರ್ ಇದಕ್ಕೆ ಕಂಪಲ್ಸರಿ ಮಾಡಬೇಕಾಗುತ್ತೆ. ಹಾಗೆ ವೀಕ್ಲಿ ಒನ್ಸ್ ನಾವು ಇದಕ್ಕೆ ಡೀಪ್ ವಾಟರಿಂಗ್ ಕೊಡಬೇಕಾಗುತ್ತೆ. ಇದನ್ನ ಎಷ್ಟು ನಾವು ಕೂಲ್ ಆಗಿ ಮೇಂಟೈನ್ ಮಾಡ್ತೀವೋ ಸೊ ಅಷ್ಟು ಹೆಲ್ದಿಯಾಗಿ ಈ ಒಂದು ಪ್ಲಾಂಟ್ ಬೆಳೆಯುತ್ತೆ. ಈ ಒಂದು ಫ್ಲವರ್ಸ್ ಏನಿರುತ್ತೆ, ಹಾಗೆ ಇದರ ಒಂದು ಬಲ್ಬ್ ತರ ಇರುವಂತಹ ಈ ಒಂದು ಫ್ರೂಟ್ ಏನಿದೆ, ಇದು ಬರ್ಡ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಹಮ್ಮಿಂಗ್ ಬರ್ಡ್ಸ್ ಗೆ ಈ ಒಂದು ಫ್ಲವರ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನೆಕ್ಸ್ಟ್, ಈ ಒಂದು ಗಿಡಕ್ಕೆ ಪೆಸ್ಟ್ ಅಟ್ಯಾಕ್ ಏನಾದ್ರೂ ಇದೆಯಾ ಅಂದ್ರೆ, ಹೌದು, ಪೆಸ್ಟ್ ಅಟ್ಯಾಕ್ ಇದೆ. ಸೊ ಇದಕ್ಕೆ ಈಸಿಯಾಗಿ ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಗಿಡವನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಫ್ ಇನ್ ಕೇಸ್ ಆ ತರ ನಮ್ಗೆ ಏನಾದ್ರೂ ಪೆಸ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ, ನೀಮ್ ಆಯಿಲ್ ಅಥವಾ ಒಂದು ಸೀವೀಡ್ ಫರ್ಟಿಲೈಸರ್ ಅಂತ ಬರುತ್ತೆ. ಸೊ ಈ ಒಂದು ಸೀವೀಡ್ ಫರ್ಟಿಲೈಸರ್ ನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ಸೊ ಈ ಒಂದು ಪೆಸ್ಟ್ ಅಟ್ಯಾಕ್ ಏನಿದೆ ಇದನ್ನ ಈಸಿಯಾಗಿ ನಾವು ಕ್ಲಿಯರ್ ಮಾಡ್ಕೋಬಹುದು. ಈ ಒಂದು ಗಿಡದ ಪ್ರಾಪಗೇಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಸ್ಟೆಮ್ಸ್ ಏನಿದೆ, ಈ ಒಂದು ಸ್ಟೆಮ್ಸ್ ನ ನಾವು ಹೆಲ್ದಿ ಆಗಿರೋದನ್ನ ಚೂಸ್ ಮಾಡಿ ಈ ಒಂದು ಸ್ಟೆಮ್ ಕಟಿಂಗ್ ಇಂದ ಸಹ ನಾವು ಈಸಿಯಾಗಿ ಬೆಳೆಸ್ಕೋಬಹುದು. ಹಾಗೆ ಇದರಲ್ಲಿರುವಂತಹ ರೈಸೋಮ್ಸ್ ಏನಿರುತ್ತೆ, ಮದರ್ ರೈಸೋಮ್ ನ ನಾವು ರಿಮೂವ್ ಮಾಡಿ ಇದನ್ನ ಬೆಳೆಸ್ಕೋಬಹುದು. ಇನ್ನು ಈ ಒಂದು ಫ್ರೂಟ್ ಅಲ್ಲಿ ನಾವು ಸೀಡ್ಸ್ ನ ಕಾಣಬಹುದು. ಸೊ ಆ ಒಂದು ಸೀಡ್ಸ್ ನ ನಾವು ಸ್ಟೋರ್ ಮಾಡಿ ಸಹ ನಾವು ಈ ಒಂದು ಗಿಡವನ್ನ ಬೆಳೆಸ್ಕೋಬಹುದು. ಸೊ ಈ ಒಂದು ಪ್ರೋಸೆಸ್ ಏನಿದೆ ತುಂಬಾ ವರ್ಷಗಳು ಹಿಡಿಯುತ್ತೆ. ಹಾಗಾಗಿ ನಾವು ಇದರ ಒಂದು ಸ್ಟೆಮ್ ಕಟಿಂಗ್ ಇಂದ ಈಸಿಯಾಗಿ ಪ್ರಾಪಗೇಷನ್ ಮಾಡ್ಕೋಬಹುದು. ಈ ಒಂದು ಗಿಡದ ಪ್ರೂನಿಂಗ್ ಬಗ್ಗೆ ಮಾತಾಡೋದಾದ್ರೆ, ರೆಗ್ಯುಲರ್ ಆಗಿ ನಾವು ಈ ಒಂದು ಗಿಡವನ್ನ ಪ್ರೂನಿಂಗ್ ಮಾಡೋದ್ರಿಂದ ಈ ಒಂದು ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ಹಾಗೆ ಪ್ಲಾಂಟ್ ಸಹ ಹೆಲ್ದಿಯಾಗಿ ಇರುತ್ತೆ. ಸಾಮಾನ್ಯವಾಗಿ ಈ ಒಂದು ಗಿಡ
5 to 6 feet ಎತ್ತರದ ವರೆಗೆ ಬೆಳೆಯುತ್ತೆ ಹಾಗೆ ರೆಗ್ಯುಲರ್ ಆಗಿ ನಾವು ಇದನ್ನ ಪ್ರೂನ್ ಮಾಡ್ತಿದ್ರೆ ಆ ಒಂದು ಓವರ್ ಗ್ರೋತ್ ಏನಿರುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು ಈ ಒಂದು ಬಲ್ಬ್ ತರ ಇರುವಂತ ಈ ಒಂದು ಫ್ರೂಟ್ ನ ನಾವು ಟಚ್ ಮಾಡಿದಾಗ ನಮಗೆ ಜೆಲ್ಲಿ ಫಾರ್ಮೇಷನ್ ಅಲ್ಲಿ ಲಿಕ್ವಿಡ್ ಸಿಗುತ್ತೆ ಸೋ ಈ ಒಂದು ಜೆಲ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ತುಂಬಾನೇ ಸ್ಮೂತ್ ಆಗಿರುತ್ತೆ ಸೋ ನೆಕ್ಸ್ಟ್ ಈ ಒಂದು ಗಿಡವನ್ನ ಯಾವ ಟೈಮ್ ಅಲ್ಲಿ ಹಾಗೆ ಯಾವ ರೀತಿ ನಾವು ಇದನ್ನ ರಿಪಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಗಿಡಕ್ಕೆ ಯಾವುದೇ ಒಂದು ಸೀಸನ್ ಇಲ್ಲ ರಿಪಾರ್ಟ್ ಮಾಡೋದಕ್ಕೆ ಹಾಗೆ ಎಲ್ಲಾ ಕ್ಲೈಮೇಟ್ಸ್ ಅಲ್ಲೂ ನಾವು ಇದನ್ನ ರಿಪಾರ್ಟ್ ಮಾಡ್ಕೋಬಹುದು ಸೋ ರಿಪಾರ್ಟ್ ಮಾಡುವಾಗ ಇದರಲ್ಲಿರುವಂತ ರೈಸೋಮ್ಸ್ ಏನಿರುತ್ತೆ ಸೋ ನಾವು ಅದನ್ನ ಡಿವೈಡ್ ಮಾಡಿ ಇಂಡಿವಿಜುವಲ್ ಪ್ಲಾಂಟ್ ಆಗಿ ಸಹ ಬೆಳೆಸ್ಕೋಬಹುದು ಸೋ ಇದನ್ನ ಹಾಗೆ ಪೂರ್ತಿ ರಿಪಾರ್ಟ್ ಮಾಡೋದಕ್ಕಿಂತ ಇದನ್ನ ಡಿವೈಡ್ ಮಾಡಿ ಒಂದೊಂದಾಗಿ ಬೆಳೆಸೋದ್ರಿಂದ ಹಾಗೆ ಈ ಒಂದು ಪ್ಲಾಂಟ್ ಹೆಚ್ಚಾಗಿ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಆದಷ್ಟು ದೊಡ್ಡ ಕಂಟೈನರ್ಸ್ ನ ಯೂಸ್ ಮಾಡಿ ಡೈರೆಕ್ಟ್ ಸನ್ಲೈಟ್ ಇದ್ದಾಗ ಈ ಒಂದು ಗಿಡದಲ್ಲಿ ಬ್ಲೂಮಿಂಗ್ ಸಹ ಕಮ್ಮಿ ಇರುತ್ತೆ ಹಾಗೆ ಈ ಒಂದು ಲೀವ್ಸ್ ಸಹ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಸಹ ಕಾಣಬಹುದು ಇದರಲ್ಲಿ ವೇರಿಗೇಷನ್ಸ್ ಸಹ ಇದೆ ಸೊ ನಮ್ಮ ಇಂಡಿಯಾದಲ್ಲಿ ಈ ಒಂದು ಪ್ಲಾಂಟ್ ಅವೈಲಬಲ್ ಇದೆ ಹಾಗೆ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಸಹ ನಾವು ನೋಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.